ಬಂಗಾರ ಬಂಗಾರ ಮರಿಗಳು ಬಂಗಾರ. ಎಷ್ಟು ಮರಿ ಆಗಿದೆ ಗೊತ್ತಿಲ್ಲ. ಎತ್ತಿ ಕೋಳಿ ಐತಿ ನೋಡಿ, ನಾಟಿ ಕೋಳಿ ಐತೆ, ಹಿಂಗಿರಕ್ಕೆ ಹೊಟ್ಟೆ ಕಾಡಬೇಕು. ಆ ಕಾರಣಕ್ಕೋಸ್ಕರ ಅಂತೀರಾ? ಇದಕ್ಕೆ ಏನಪ್ಪ ಅಂತೀರಾ? ಒರಿಜಿನಲ್ ನಾಟಿ ಕೋಳಿ ಸಾಕ್ಬಿಟ್ಟು ನನಗೆ ಫೋನ್ ಮಾಡಿ, 100-150 ಕಿಲೋಮೀಟರ್ ಡಿಫರೆನ್ಸ್ ಇದ್ರೆ, 200 ಕೆಜಿ ಗಂಟ ನೀವು ಕೋಳಿ ಸಾಕಿದ್ರೆ ನಿಮ್ಮ ಮನೆ ಬಾಗ್ಲಿಗೆ ನಾನು ಬರ್ತೀನಿ. ಎಷ್ಟೋ ಜನಕ್ಕೆ ಗೊಂದಲ, ಒರಿಜಿನಲ್ ನಾಟಿ ಕೋಳಿ ತಿನ್ನಬೇಕು ಆಸೆ, ಆದ್ರೆ ಒರಿಜಿನಲ್ ನಾಟಿ ಕೋಳಿ ಬಗ್ಗೆ ತಿಳ್ಕೋಬೇಕು, ಆಮೇಲೆ ನಾಟಿ ಕೋಳಿ ತಿನ್ಬೇಕು. ಮೂಳೆ ಕಡಿದ್ತವೆ ಪುಡಿ 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 ಪುಡಿ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಸಂತೆಕೋಡಳ್ಳಿ ಹತ್ರ ದಿಮ್ನಹಳ್ಳಿಗೆ ಬಂದಿದ್ದೀನಿ. ಏನಕ್ಕೋಸ್ಕರ ಅಂತ ಹೇಳ್ತೀರಾ? ನಮ್ಮ ರೈತರು ಒರಿಜಿನಲ್ ನಾಟಿ ಕೋಳಿನ ಸಾಕಾಣಿಕೆ ಮಾಡಿದ್ದೀನಿ, 3 ಎಕರೆ ರೇಷ್ಮೆ ತೋಟ ಇದೆ, ರೇಷ್ಮೆ ತೋಟದಲ್ಲಿ ಬಿಟ್ಟು ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ದೆ, ನನಗೆ ವಿಡಿಯೋ ಮಾಡೋಕೆ ಬರಲ್ಲ ಅಂತ ಹೇಳಿದ್ದಾರೆ. ಹತ್ರನೇ ಅಲ್ವಾ ಅನ್ನೋ ಉದ್ದೇಶದಿಂದ ಡೈರೆಕ್ಟಾಗಿ ನೋಡಿ ಒರಿಜಿನಲ್ ಇದ್ರೆ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಅದು ಒರಿಜಿನಲ್ ಸಾಕಿದ್ದಾರೆ, ಯಾವ ರೀತಿ ಸಾಕಿದ್ದಾರೆ ಎಲ್ಲ ನಿಮಗೆ ತೋರಿಸ್ತೀನಿ. ಅನಂತರ ನನಗಿಷ್ಟ ಆದರೆ ಕೋಳಿ ತೊಗೊಂಡೋಗೋಣ ಬನ್ನಿ. ಸ್ನೇಹಿತರೆ, ನಮ್ಮ ರೈತರ ಹತ್ರ ಬಂದಿದ್ದೀನಿ ನಾಟಿ ಕೋಳಿ ತೊಗೊಳಕ್ಕೆ. ಅವರಿಂದ ಎರಡು ಮಾತಾಡ್ಸೋಕೆ ಇಷ್ಟಪಡ್ತೀನಿ. ಅಣ್ಣ, ನಿಮ್ಮ ಹೆಸರು? ವಿಶ್ವೇಶ್ವರ ಕುಮಾರ್ ಅಂತ. ವಿಶ್ವೇಶ್ವರ ಕುಮಾರ್, ಅಡ್ರೆಸ್ ಏನು? ಕಣ್ಮೆ ಅಂತ. ಕಣ್ಮೆ ಕಣ್ಮೆ ಅಂದರೆ ಅಡ್ರೆಸ್ರು ಎಲ್ಲರಿಗೂ ಪರಿಚಯ ಆಗುತ್ತೆ. ನೀವು ನಾಟಿ ಕೋಳಿನ ಎಷ್ಟು ವರ್ಷದಿಂದ ಸಾಕಿದ್ದೀರಿ, ಯಾವ ರೀತಿ ಸಾಕಾಣಿಕೆ ಮಾಡ್ತೀರಿ ಎಲ್ಲ ನಮ್ಮ ವೀಕ್ಷಕರಲ್ಲಿ ಹಂಚ್ಕೊಳ್ಳಿ. ಒಂದು 5 ವರ್ಷದಿಂದ ಸಾಕ್ತಾ ಇದ್ದೀನಿ. ಒಂದು 5 ಕೋಳಿ ತಂದು ಸಾಕ್ತಾ ಇದ್ದೆ. ಅದರಲ್ಲಿ ಮೊಟ್ಟೆ ಕೀಸಿ ಮರಿ ಮಾಡಿಸಿ ದಪ್ಪದ ಮಾಡಿ ಹಾಗೇ ಒಂದು 100 ಮಾಡಿದ್ದೀನಿ. ಇವಾಗ ಈ ತಿಪ್ಪೆ ಒಳಗೆ ಬಿಟ್ಟ ತಕ್ಷಣ ಈ ತಿಪ್ಪೆ ಒಳಗೆ ಕೆತ್ತಿಕೊಂಡು ಮೇಯ್ತೇವೆ. ಅಲ್ಲಿಂದ ಹೋಗಿ ಈ 3 ಎಕರೆ ತೋಟ ಇದೆ, ಎಲ್ಲ ಸೋಲಾರ್ ಹಾಕಿಸಿದ್ದೀವಿ. ಸೋಲಾರ್ ಒಳಗೆ ಮೇಯ್ತಾ ಇರ್ತವೆ. ಸಾಯಂಕಾಲ ಆದರೆ ಬರ್ತವೆ ತೋಟದ ಮನೆ ಹತ್ರ. ಸಾಯಂಕಾಲ ರಾಗಿ ಜೋಳ ಹಾಕಿ ಮೇಯ್ತಾ ಇರ್ತವೆ. ನೀವು ಇಲ್ಲಿಗೆ ಯಾರನ ಲೋಕಲಲ್ಲಿ ಬಂದರೆ ಅವ್ರಿಗೂ ಕೋಳಿ ಮಾರ್ತೀರಾ? ಹೌದು ಹೌದು, ಅವ್ರಿಗೂ ಮಾರ್ತೀರಾ. ಈ ರೇಷ್ಮೆ ಒಳಗಡೆ ಎಲ್ಲ ರೇಷ್ಮೆ ಕಡ್ಡಿ ಒಳಗಡೆ ಎಲ್ಲ ಕೋಳಿ ಮೇಯ್ತವೆ ಅಂತ ಹೇಳಿದ್ದೀರಾ, ಎಲ್ಲ ಕೂಡ ಹಾಕಿದ್ದೀರಾ. ಇಲ್ಲಿ ಕೀರು ಸಮಸ್ಯೆ ಇಲ್ವಾ? ಕೀರು ಸಮಸ್ಯೆ ಇದ್ರೂ ಬರಲ್ಲ ಸರ್, ಇಲ್ಲಿ ಬರಲ್ಲ. ನಾನೆಲ್ಲ ಸೋಲಾರ್ ಹಾಕಿಸಿದ್ದೀನಿ, ಕೆಳಗೆ ಒಂದು 1/2 ಅಡಿಯಿಂದ ಸೋಲಾರ್ ಹಾಕಿಸಿರೋದು. ಸೋಲಾರ್ ಇದ್ರೆ ಕೀರ ಬರಲ್ವಾ? ಬರಲ್ಲ. ಕಾರಣ ಅದು ಕರೆಂಟ್ ಸಾಕ ಹೊಡೆದಂಗೆ ಹೊಡಿತಾರೆ, ಅದಕ್ಕೆ ಬರಲ್ಲ. ಎಷ್ಟು ಖರ್ಚಾಗಿದೆ 3 ಎಕರೆಗೆ ಸೋಲಾರ್ ಹಾಕ್ಸೋಕೆ? ಎಷ್ಟು ಖರ್ಚು? 50,000 ಖರ್ಚಾಗಿದೆ. 50,000 ಅಷ್ಟೇನಾ? ಅಷ್ಟೇ. ಯಾವುದೇ ಕಾರಣಕ್ಕೂ ಕೀರ ಬರಲ್ವಾ? ಬರಲ್ಲ. ನಾಯಿ ಬರಲ್ಲ? ನಾಯಿ ಬರಲ್ಲ. ಅಯ್ಯಯ್ಯೋ, ಒಳ್ಳೆ ಐಡಿಯಾ ಕೊಟ್ಟರಲ್ಲ ನನಗೆ. 1/2 ಅಡಿಗೆ 5 ಲೈನ್ ಬಿಟ್ಟಿದ್ದೀನಿ. ಅದು ಎಷ್ಟು ವರ್ಷ ಇರ್ತದೆ ಒಂದು ಸಾರಿ ಕಟ್ಟಿದ ಮೇಲೆ? ಲೈಫ್ ಲಾಂಗ್ ಇರ್ತದೆ. ಲೈಫ್ ಲಾಂಗ್. ಸೋಲಾರ್ ಹಾಕಿದ್ದೀರಾ? ಸೋಲಾರ್ ಹಾಕಿದ್ದೀನಿ. ಇದಕ್ಕೆ ನಾಯಿ ಬರಲ್ಲ, ಕೀರ ಬರಲ್ಲ, ಏನೂ ಬರಲ್ಲ. ಕೆಳಗಿಂದ ಒಂದು 3 ಅಡಿ 3 ಇಂಚು ಮೇಲೆ ಕಟ್ಬಿಟ್ರೆ ನರಿನೂ ಬರಲ್ಲ, ನರಿನೂ ಬರಲ್ಲ, ಹಾವು ಬರಲ್ಲ. ಅವು ಬರಲ್ಲ ಬರಲ್ಲ ಅವನು. ಸೊ ಮನ್ಸ ಮುಟ್ಟಿದ್ರೆ ಸಾಕಾಯ್ತು, ಸಾಕಡಿದ್ರೆ ಪ್ರಾಣಿಗೆ ಅಪಾಯ ಇಲ್ಲ. ಅಪಾಯ ಇಲ್ಲ. ಆಮೇಲೆ ಪ್ರಾಣಿಗಳಿಗೂ ಅಪಾಯ ಇಲ್ಲ. ಯಾಕೆಗೋಸ್ಕರ ಅಂದರೆ ನೋಡಿ, ರೈತರೆ ಇದನ್ನ ಅಳವಡಿಸ್ಕೊಂಡ್ರೆ 3 ಎಕರೆಗೆ ಪೆನ್ಷನ್ ಹಾಕ್ಕೊಂಡಿದ್ದಾರೆ, ಬರೀ 50,000 ಖರ್ಚಾಗಿದೆ. ನಾಟಿ ಕೋಳಿ ಸಾಕೋರಿಗೆ ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ, ಮತ್ತು ಸೇಫ್ಟಿ ಇರುತ್ತೆ. ಇದನ್ನ ಪ್ರಾಣಿ ಹಿಂಸೆ ಮಾಡ್ತಾ ಇಲ್ಲ, ನಮ್ಮ ಸೇಫ್ಟಿಗೋಸ್ಕರ, ನಮ್ಮ ರೈತರು ಬೆಳೆಯೋದನ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಇದು ಮಾಡಿರೋದು. ಇದು ತಪ್ಪಿಲ್ಲ, ಯಾರು ಇದ್ರ ಬಗ್ಗೆ ಕಾಮೆಂಟ್ ಹಾಕ್ಬಿಡಿ. ಇದೆಲ್ಲ ಪ್ಲಾಸ್ಟಿಕ್ ಅಣ್ಣ? ಪ್ಲಾಸ್ಟಿಕ್. ಈಗ ನಾನು ಮುಟ್ಟರು ಹೊಡಿತದಾ? ಇನ್ನು ಟ್ರೈ ಮಾಡಿ ನೋಡು. ನೀವೇ ಮುಟ್ಟಿ ಹೆಂಗಾರೆ? ನಾನು ಮುಟ್ಟ. ಆಫ್ ಮಾಡಿದ್ದೀರಾ? ಆಫ್ ಮಾಡಿದ್ರೆ ಅಷ್ಟೊಂದು ಅನುಭವ ಬೇಡ. ಆಫ್ ಮಾಡಿದ್ದೀರಾ? ಆಫ್ ಮಾಡಿದೆ ನೋಡಿ. ಇದನ್ನ ತಂದು ನೀವೇ ಮಾಡ್ಕೊಂಡಿರೋದು? ನಾವೇ ಮಾಡ್ಕೊಂಡು. ಅವರು ಲೇಬರ್ ಬಂದಿದ್ರು, ಅವರೇ ಕಳ್ಸಿಕೊಡ್ತಾರೆ. ಕಳ್ಸಿಕೊಡ್ತಾರೆ, ಕೂಲಿ ತಗೋತಾರೆ. ಹೌದು, ಒಳ್ಳೆ ಐಡಿಯಾ ಮಾಡಿದ್ರ. ಒರಿಜಿನಲ್ ನಾಟಿ ಕೋಳಿ ಸಾಕೋರಿಗೆ ಒಳ್ಳೆ ಐಡಿಯಾ. ಇದ್ರ ಫೋನ್ ನಂಬರ್ ನಿಮ್ಮ ಹತ್ರ ಇಸ್ಕೋತೀನಿ, ಆಮೇಲೆ ಕೊಡಿ ನನಗೆ. ಗುಡಾಣ, ಗುಡಾಣದಲ್ಲಿ ನಾಟಿ ಕೋಳಿ ಮೊಟ್ಟೆ ಅಲ್ಲ, ಕಾವೇ ಕೂಡಿಸಿರೋ ತೆಗಿರಿ. ಕೊಡಿಸೋದು ನೋಡಿ. ಓಹೋ, ಬಂಗಾರ ಬಂಗಾರ ಮರಿಗಳು ಬಂಗಾರ. ಎಷ್ಟು ಮರಿ ಆಗಿದೆ ಗೊತ್ತಿಲ್ಲ. ಎತ್ತಿ ಕೋಳಿ ಎತ್ತಿ ಲೈಟ್ ಹಾಕ. ನೋಡಿ ಎಷ್ಟು ಸೆಂಟಿಮೆಂಟು. ಹಾ, ಪ್ರಾಣಿಗೆ, ಪಕ್ಷಿ, ಎಲ್ಲದು ಜೀವಿಗಳಿಗೆಲ್ಲ ಸೆಂಟಿಮೆಂಟಿಗೆ. ಇವು ಒಂದು ಮನ್ಸೂನ್ ಥರ ಆಗು, ಮನ್ಸೂನ್ಗೆ ಎಂದು ಭಾವನೆ ಇರುತ್ತೆ ಮಕ್ಕಳ ಮೇಲೆ ಆ ಥರ. ಇನ್ನೆಷ್ಟು ಬೇಕಾಗಬೇಕು ಗೊತ್ತಿರೋದು?
ಇದು ಕಾವಿ ಕಾವೇ ಅಲ್ಲ. ಓಕೆ, ಮರಿಗಳೆಲ್ಲ ಬಿಟ್ಬಿಡಿ, ತಾಯಿ ಜೊತೆಲಿ ಇರೋದಾ? ಹಾಂ ಹಾಂ. ನಾಟಿ ಕೋಳಿ ಅಂದರೆ ಹೀಗೆ, ನಾಟಿ ಕೋಳಿ ಸಾಕಾಣಿಕೆ ಮಾಡೋ ಜಾಗದಲ್ಲಿ ಮೊಟ್ಟೆ ಇಡೋ ಕೋಳಿ ಇರಬೇಕು, ಕಾವೇ ಕೂತಿರೋದು ಇರಬೇಕು, ತಾಯಿ ಜೊತೆಲಿ ಆಡ್ತಿರೋ ಪಿಳ್ಳೆಗಳಿರಬೇಕು. ಇದು ಎಲ್ಲ ಕೋಳಿಗಳು ಕೂತ್ಕೊಳ್ಳೋಕೆ ಮಾಡಿರುವಂಥ ಜಾಗ, ಸಿಂಪಲ್ಲಾಗೆ ಮಾಡಿದ್ದಾರೆ. ಹಾಲೊಬ್ಳ ಕಟ್ಟಿದ್ದಾರೆ, ಮೇಲ್ಗಡೆ ಸೀಟ್ ಹಾಕಿದ್ದಾರೆ. ರಾತ್ರಿ ಹೊತ್ತೆಲ್ಲ ತುಂಬ ಕೂತ್ಕೋತವೆ. ಮರಗಳು ಹಾಕಿದ್ದೀರಾ? ಹೌದು. ನೋಡಿ, ಒಂದು ತಿಂಗಳು ಮರಿಯಿಂದ ಮೂರು ನಾಲ್ಕು ತಿಂಗಳು ಗಂಟ ಮರಿ ಇವು ಇವೆಲ್ಲ. ಈ ಸ್ವಲ್ಪ ಕೋಳಿ ನೀವು ಸಾಕಕ್ಕೆ ಬಿತ್ತನೆ ಮಾಡಿಕೊಂಡಿರೋದಾ? ಹೌದು ಹೌದು. ಅವು ಕೋಳಿ ಹೌದು. ಕಾಳು ಕೋಳಿ ನಾಟಿ ಕೋಳಿನ ಹೊರಗಡೆ ಬೈಲಲ್ಲಿ ಹಿಡಿಯೋಕ್ಕೆ ತುಂಬಾ ಕಷ್ಟ, ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಫೋನ್ ಮಾಡಿ ಹೇಳಿದೆ, ಕೋಳಿ ಎಲ್ಲ ಕೂಡಾಕ್ಬಿಡಿ, ನನಗೆ ಇಷ್ಟ ಆದ್ರೆ ತಗೋತೀನಿ ಅಂತ ಹೇಳಿದೆ. ಈಗ ಕೂಡಾಕಿದ್ದಾರೆ, ತಗೊಳ್ಳೋಣ. ಸಣ್ಣ ಕೋಳಿ ನನಗೆ ಬೇಡದಿರೋದು ಬಿಟ್ಬಿಡ್ತೀನಿ, ಚೆನ್ನಾಗಿರೋದು ತಗೋತೀನಿ. ಕೋಳಿನ ಹಿಡಿಯೋಕ್ಕಾಗಲ್ಲ, ಈಗ ಕೋಳಿನ ರೂಮಲ್ಲಿ ಕೂಡಾಕಿದ್ದಾರೆ, ಇಟ್ಕೋತಾ ಇದ್ದೀನಿ. ಕೋಳಿ ಕೂಡಾಕಿರುವಂಥ ಜಾಗ ಬಂದ್ರೆ 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 ರಾಮನಗರ ಶಂಕರ್ ನಾಟಿ ಕೋಳಿ ಡಾಬಾ ಕರ್ಕೊ ಹೋಗ್ತಾ ಇದ್ದೀನಿ ನಿಮ್ಮನ್ನೆಲ್ಲ. ನೋಡಿ, ನಾಟಿ ಕೋಳಿ ಹಿಂಗಿರಕ್ಕೆ ಹೊಡೆ ಕಾಣಬೇಕು. ಯಾಕೆ ಕಾರಣಕ್ಕೋಸ್ಕರ ಅಂತೀರಾ? ಇದಕ್ಕೆ ಇಮ್ಯುನಿಟಿ ಪವರ್ ಜಾಸ್ತಿ ಇದೆ. ಈ ಕೋಳಿನ ನಾವು ತಿಂದರೆ ನಮ್ಗೆ ಎಷ್ಟು ಇಮ್ಯುನಿಟಿ ಪವರ್ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಮೊಟ್ಟೆಗಳಿತು ಕಚ್ಬಿಡ್ತು, ನಾಟಿ ಕೋಳಿ ಕಚ್ಬಿಡ್ತು. ಬಿತ್ತಾಯ್ದು ನೋಡಿ, ನಾಟಿ ಕೋಳಿ ಅಂದರೆ ಹೀಗೆ ಕೆರ್ಕೊಂಡು ಹುಳ ಉಪ್ಪಟೆ ತಿನ್ಕೊಂಡು ಮಕ್ಳ ಜೊತೆಯಲ್ಲಿ ಊಟ ಮಾಡಿಕೊಂಡು ಮಕ್ಳಿಗೆ ಊಟ ತಿನ್ನಿಸ್ಕೊಂಡು ಯಾವ ಥರ ಜೀವನ ಮಾಡ್ತಾಯಿದೆ. ನ್ಯಾಚುರಲ್ಲೇ. ನಾನು ಅದಕ್ಕೆ ಹೇಳ್ತಾ ಇರೋದು, ಮರಿಗಳನ್ನ ನೀವೇ ತಾಯಿ ಕೋಳಿ ಮೊಟ್ಟೆ ಹಾಕಿಸಿ ಮರಿ ಮಾಡಿಸ್ಕೊಳ್ಳಿ ಅಂತ ಹೇಳೋದು ಯಾತಕ್ಕೋಸ್ಕರ? ಈ ಕಾರಣಕ್ಕೋಸ್ಕರ. ನೋಡಿ, ತಿಪ್ಪೆ ಕೇರ್ಕೊಂಡು ಊಟ ಮಾಡ್ತಾವೆ. ನೋಡಿ, ತುಂತುರು ಮಳೆ ಬರ್ತಾಯಿದೆ. ಆದರೂ ಮಳೆಗೂ ಜಗ್ಗಲ್ಲ, ಬಿಸಿಲಿಗೂ ಜಗ್ಗಲ್ಲ ಈ ರೀತಿ ಒರಿಜಿನಲ್ ನಾಟಿ ಕೋಳಿ ಮರಿಗಳು. ಮೂರು ಕೋಳಿ ಇದ್ದಿದ್ದು ಇವಾಗ 100 ಕೋಳಿ ಮಾಡಿದ್ದೀವಿ. ಪ್ಯೂವರ್ ನಾಟಿ ಕೋಳಿ ಅಂದರೆ ರಾಗಿ ಜೋಳನೇ ಹಾಕೋದು, ಅಂದರೆ ಕುಯ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೀವು ಸಾಕಿ ನಮ್ಮ ರೈತ ಬಾಂಧವರಲ್ಲಿ ಒಂದು ಮನವಿ ಮಾಡ್ಕೋತೀನಿ, ಏನಪ್ಪ ಅಂತೀರಾ? ಪ್ಲೀಸ್ ಪ್ಲೀಸ್ ಪ್ಲೀಸ್, ಒರಿಜಿನಲ್ ನಾಟಿ ಕೋಳಿ ಸಾಕಿ.
ಒರಿಜಿನಲ್ ನಾಟಿ ಕೋಳಿ ಸಾಕ್ಬಿಟ್ಟು ನೀವು ಆರೋಗ್ಯಕರವಾದ ಊಟ ತಿನ್ನಿ, ಜನಗಳಿಗೂ ಆರೋಗ್ಯಕರವಾದ ಊಟ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಈ ದಿನ ನಾನು ಪ್ರೆಸೆಂಟು 1 ಕೆಜಿ ಕೋಳಿಗೆ 500 ರೂಪಾಯಿ ರೇಟ್ ಕೊಡ್ತಾ ಇದ್ದೀನಿ. 1.5 ಕೆಜಿ ಇದ್ದರೆ 750 ರೂಪಾಯಿ, 2 ಕೆಜಿ ಇದ್ದರೆ 1,000 ರೂಪಾಯಿ ಕೊಡ್ತೀನಿ. ATM ಕಾರ್ಡ್ ಇದ್ದಂಗೆ ನಾಟಿ ಕೋಳಿ ಸಾಕಿದ್ರೆ, ಮನೆಗಳಲ್ಲಿ ಸಣ್ಣ ಪುಟ್ಟ ಖರ್ಚು ಬಂದರೆ ಒಂದು ಕೋಳಿ ಮಾರ್ಕೊಂಡ್ರೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ದಯವಿಟ್ಟು ಒರಿಜಿನಲ್ ನಾಟಿ ಕೋಳಿ ಸಾಕಿ ಅಂತ ಕೇಳ್ತಾ ಇದ್ದೀನಿ ದಯವಿಟ್ಟು. ಇನ್ನೊಂದು ಮನವಿ ಮಾಡ್ಕೋತೀನಿ, ಏನಪ್ಪ ಅಂತೀರಾ, ಒರಿಜಿನಲ್ 100 ಕೋಳಿ ಸಾಕಿಬಿಟ್ಟು ನನಗೆ ಫೋನ್ ಮಾಡಿ. 100-150 ಕಿಲೋಮೀಟ್ರ್ ಡಿಫ್ರೆನ್ಸ್ ಇದ್ದರೆ, 200 ಕೆಜಿ ಗಂಟ ನೀವು ಕೋಳಿ ಸಾಕಿದರೆ ನಿಮ್ಮ ಮನೆ ಬಾಗ್ಲಿಗೆ ನಾನು ಬರ್ತೀನಿ, ನಿಮ್ಮ ಮನೆ ಬಾಗ್ಲಿಗೆ ಬಂದು ನಾನು ಕೋಳಿ ತರ್ತೀನಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಒರಿಜಿನಲ್ 100 ಕೋಳಿ ಸಾಕಿ ಪ್ಲೀಸ್. ತುಂಬ ಖುಷಿಯಾಯಿತು, ಒರಿಜಿನಲ್ ರೀತಿ ನಾಟಿ ಕೋಳಿ ಸಾಕಿ ನಮ್ಮ ಹೋಟ್ಲು ಶಂಕರ್ ನಾಟಿ ಕೋಳಿ ಡಾಬಾ ರಾಮನಗರ ನಮ್ಮ ಹೋಟ್ಲು ಕೊಟ್ಟಿದ್ದೀರಾ. ಮುಂದೆ ಇನ್ನೂ ಜಾಸ್ತಿ ನಾಟಿ ಕೋಳಿ ಸಾಕಿ, ಇನ್ನೂ ತಳಿ ಉಳಿಸಿ ಅಂತ ಕೇಳ್ತಾ ಇದ್ದೀನಿ. ತಗೊಳ್ಳಿ ನಿಮ್ಮ ಅಮೌಂಟು. ಇವತ್ತೊಂದು 100 ಕೆಜಿ ಕೊಡ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ 500 ಕೆಜಿ ಕೊಡೋಷ್ಟು ಕೆಪಾಸಿಟಿ ಬರಲಿ ಅಂತ ನಿಮಗೆ ಕೇಳ್ಕೊತಾ ಇದ್ದೀನಿ. ಎಷ್ಟೋ ಜನಕ್ಕೆ ಗೊಂದಲ, ಒರಿಜಿನಲ್ ನಾಟಿ ಕೋಳಿ ತಿನ್ನಬೇಕು ಆಸೆ, ಆದರೆ ಒರಿಜಿನಲ್ ನಾಟಿ ಕೋಳಿ ಬಗ್ಗೆ ತಿಳ್ಕೊಬೇಕು, ಆಮೇಲೆ ನಾಟಿ ಕೋಳಿ ತಿನ್ನಬೇಕು. ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾಟಿ ಕೋಳಿ ಮೂಳೆ ಬಗ್ಗೆ. ಎಷ್ಟೋ ಜನ ಬೇಜಾರು ಮಾಡ್ಕೋತಾರೆ, ಬೇಜಾರು ಮಾಡ್ಕೊಳ್ಳೋರಿಗೆ ನಾವೇನೂ ಮಾಡೋಕ್ಕಾಗಲ್ಲ. ಯಾಕೆ, ರಿಯಾಲಿಟಿ ತಿಳಿಸ್ಬೇಕನ್ನೋಕ್ಕೋಸ್ಕರ ನಾನು ಹೇಳೋದು, ಗಮನ ಇಟ್ಕೇಳಿ. ಎಷ್ಟೋ ಜನ ಹೇಳ್ತಾರೆ ನಾಟಿ ಕೋಳಿ ಎಲ್ಲರಿಗೆ ಕೊಡ್ತಾರೆ, ಎಲ್ಲ ಮೊಟ್ಟೆ ಕೋಳಿ ಲೇಯರ್ ಕೋಳಿ ಕೊಡ್ತಾರೆ, ಗೊಂದಲ ಆಗ್ಬಿಟ್ಟಿದೆ. ಆ ಗೊಂದಲಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ, ಅದನ್ನು ಕಂಡುಹಿಡಿಯೋದು ಹೇಗಪ್ಪ ಅಂತೀರಾ? ತೊಡೆ ಪೀಸ್ ಆಗಲಿ, ರೆಕ್ಕೆ ಪೀಸ್ ಆಗಲಿ, ಬೆನ್ ಪೀಸ್ ಆಗಲಿ, ಯಾವುದೇ ಪೀಸ್ ಆಗಲಿ, ದಗ್ರಿ ಪೀಸ್ ಆಗಲಿ, ನಾಟಿ ಕೋಳಿದು ಸಾಮಾನ್ಯವಾಗಿ ಕರೆದ್ಬಿಟ್ಟು ರೋಲ್ ಮಾಡೋಕ್ಕಾಗಲ್ಲ. ಆ ಥರ ಏನಾನ ಲೇಯರ್ ಕೋಳಿದೇನಾನ ಮೂಳೆ ಆಗಿದ್ರೆ ಆರಾಮಾಗಿ ರೋಲ್ ಮಾಡ್ಬೋದು, ಬೂಮರ್ ಥರ ಹುಂಡೆ ಮಾಡ್ಬೋದು, ಮೂಳೆ ಕಡಿದುತ್ತವೆ ಪುಡಿ 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 ಪುಡಿ. ಆದರೆ ನಾಟಿ ಕೋಳಿ ಮೂಳೆ ಯಾವುದೇ ಕಾರಣಕ್ಕೂ ಪುಡಿ ಆಗೋಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ ಅಂತ ಹೇಳ್ತಾ, ಹೊಸ ರೋಡ್ ಆಗಿರೋದ್ರಿಂದ ನಮ್ಮ ಹೋಟ್ಲಿಗೆ ಬರಬೇಕಾದ್ರೆ ಮೈಸೂರಿಂದ ಬರಬೇಕಾದ್ರೆ ಸ್ವಲ್ಪ ಗೊಂದಲ ಆಗ್ತದೆ, ಬೆಂಗಳೂರಿಂದ ಬರಬೇಕಾದ್ರೆ ಶಂಕರ್ ನಾಟಿ ಕೋಳಿ ಡಾಬಾ ಲೊಕೇಶನ್ ಹಾಕೋರು ಈಸಿ ಆಗುತ್ತೆ. ಮೈಸೂರಿಂದ ಬರೋರು ಏನು ಮಾಡಬೇಕಾಗುತ್ತೆ, ಚನ್ನಪಟ್ಟಣ ಬರಬೇಕಾಗುತ್ತೆ, ಮೈಸೂರಿಂದ ಬರಬೇಕಾಗಿರೋರು ಏನು ಮಾಡಬೇಕು ಅಂದರೆ ಚನ್ನಪಟ್ಟಣ ಬರಬೇಕಾಗುತ್ತೆ, ಚನ್ನಪಟ್ಟಣದಿಂದ ನಮ್ಮ ಹೋಟ್ಲಿಗೆ ಬರೋಕ್ಕೆ ಈಸಿ ಆಗುತ್ತೆ, ಶಂಕರ್ ನಾಟಿ ಕೋಳಿ ಡಾಬಾ ಲೊಕೇಶನ್ ಹಾಕೊಂಡ್ರೆ ಬರುತ್ತೆ. ಈ ವಿಡಿಯೋಗೆ ಪ್ರತಿಯೊಬ್ಬರಿಗೂ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ನಮ್ಮ ಇನ್ಸ್ಟಾಗ್ರಾಮ್ನ ಪೇಜ್ನ ಫಾಲೋ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.